ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ. ಈ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗಂತೂ ಬೇಸಿಗೆ ಅಲ್ವಾ, ಈ ಬೇಸಿಗೆಯಲ್ಲಿ ಅನ್ನದ ಜೊತೆ ತಣ್ಣನೆಯ ಪದಾರ್ಥ ಇದ್ರಂತೂ ತುಂಬ ಟೇಸ್ಟಾಗಿರುತ್ತೆ, ಊಟನೂ ಸ್ವಲ್ಪ ಹೆಚ್ಚಿಗೆನೇ ಇಳಿಯುತ್ತೆ. ಮತ್ತು ಈ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾದ ಈ ಮಾವಿನಕಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಈ ಮಾವಿನಕಾಯಿನ ನಾನು ಇವಾಗ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಸಿಪ್ಪೆ ತೆಕ್ಕೊಳ್ಳೋಣ. ತುಂಬ ದಪ್ಪ ಸಿಪ್ಪೆ ತೆಕ್ಕೋಬಾರ್ದು, ಮೇಲ್ಗಡೆ ತೆಳು ಸಿಪ್ಪೆ ತೆಕ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇವಾಗ ಸಿಪ್ಪೆ ತೆಗೆದಾಗಿದೆ. ಇದನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನೋಡಿ, ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಏನು ಬೇಡ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇವಾಗ ಹೆಚ್ಚಿರೋ ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ. ಅಂದರೆ ಮಾವಿನಕಾಯಿ ಏನಾದರೂ ಜೀರಿಗೆ ಪರಿಮಳ ಇದ್ದರೆ ನೀವು ಇದಕ್ಕೆ ಜೀರಿಗೆ ಹಾಕೋ ಅವಶ್ಯಕತೆ ಇರಲ್ಲ. ಇದನ್ನಿವಾಗ ನಾನು ಒಂದ್ಸಾರಿ ಹಾಗೆ, ನೋಡಿ ಫ್ರೆಂಡ್ಸ್, ಇದನ್ನು ಹಾಗೆ ಒಂದ್ಸಾರಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನೋಡಿ, ಇವಾಗ ಗ್ರೈಂಡ್ ಆಗಿದೆ. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ. ಫ್ರೆಂಡ್ಸ್, ಇವಾಗ ಈ ರೀತಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಕ್ಕಿವಾಗ ನೀರು ಹಾಕ್ತಾ ಇದ್ದೀನಿ. ಅಂದರೆ ಹುಳಿ ಅಂಶ ನೋಡಿಕೊಂಡು ನೀವು ಎಷ್ಟು ನೀರು ಹಿಡಿಯುತ್ತೆ ಅಂತ ನೋಡಿಕೊಂಡು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ನೀರೆಲ್ಲ ಹಾಕಿ ಆದಮೇಲೆ ನೋಡಿ, ನಾನು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಗಮ್ಮತ್ತಾಗಿರೋ ಒಗ್ಗರಣೆ ಹಾಕೋಣ. ಕೊಬ್ಬರಿ ಎಣ್ಣೆ, ಸಾಸಿವೆ ಮತ್ತು ಒಣಮೆಣಸು ಮತ್ತು ಒಂಚೂರೇ ಚೂರು ಹಿಂಗೆ ಹಾಕಿರೋ ಒಗ್ಗರಣೆ. ನೋಡಿ, ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾಗೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ರುಚಿ ರುಚಿಯಾದ ಮಾವಿನಕಾಯಿ ನೀರು ಗೊಜ್ಜು ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನಾವು ಇದಕ್ಕೆ ಕಾಯಿನ ಹಾಕಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ತಂಬಳಿ ಅಂತ ಇದನ್ನು ಕರೆಯೋಲ್ಲ, ಮಾವಿನಕಾಯಿ ನೀರು ಗೊಜ್ಜು ಅಂತ ಕರಿತೀವಿ. ತುಂಬ ಟೇಸ್ಟಾಗಿರುತ್ತೆ, ಕುಡಿಯೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ನೀವು ಖಾರ ಬೇಕು ಅಂತ ಅನಿಸಿದರೆ, ನಾವು ಏನು ಮಾವಿನಕಾಯಿ ರುಬ್ಕೋತೀವಲ್ಲ ಆವಾಗ ಒಂದು ಅರ್ಧ ಹಸಿಮೆಣಸನ್ನ ಹಾಕ್ಕೋಬೋದು, ಇಲ್ಲ ಸೂಜಿ ಮೆಣಸು ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ಸಹ ಹಾಕ್ಕೋಬೋದು. ಇವಾಗ ಇದನ್ನು ಈ ಮೆಣಸಿನಕಾಯಿ ಇರತ್ತಲ್ಲ ಅದನ್ನು ಹೀಗೆ ನಾನು ಪುಡಿ ಪುಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಇದರಲ್ಲಿರೋ ಖಾರದ ಅಂಶ ಬಿಟ್ಕೊಡತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ತುಂಬ ಟೇಸ್ಟಾಗಿರೋ ಮಾವಿನಕಾಯಿ ನೀರು ಗೊಜ್ಜು ರೆಡಿ. ನೋಡಿ, ಇದಕ್ಕೆ
ಅಪ್ಪೆ ಹುಳಿ ಅಂತಲೂ ಕರೀತಾರೆ. ಕುಡಿಯೋದಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ. ಈ ಮಾವಿನಕಾಯಿ ಸೀಸನ್ನಲ್ಲಿ ಎಲ್ಲ ಹವ್ಯಕರ ಬ್ರಾಹ್ಮಣರ ಮನೆಯಲ್ಲಿ ಪ್ರತಿ ದಿನವೂ ಈ ನೀರ್ಗೊಜ್ಜಿಲ್ಲದೆ ಊಟ ಇರೋಲ್ಲ. ಎಲ್ರಿಗೂ ತುಂಬಾ ಇಷ್ಟ. ನೀವು ಒಮ್ಮೆ ಮಾವಿನಕಾಯಿ ಸೀಸನ್ ಅಲ್ವಾ, ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಮಾವಿನಕಾಯಿಂದ ಇಷ್ಟೊಂದು ಟೇಸ್ಟಾಗಿರೋ ನೀರ್ಗೊಜ್ಜು ಮಾಡೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.